ದುಂದು ವೆಚ್ಚವನ್ನ ವಿರೋಧಿಸಿ ಕಾರ್ಯಕ್ರಮಗಳಿಗೆ ಗೈರು ಹಾಜರಾಗೋದಿಕ್ಕೆ ಇದೀಗ ಜೆಡಿಎಸ್ ತೀರ್ಮಾನ ತೆಗೆದುಕೊಂಡಿದೆ. ಸಂಪುಟ ಸಭೆಯ ನೆಪದಲ್ಲಿ ಸಂಜೆಯ ಕಾರ್ಯಕ್ರಮಗಳಿಗೆ ಸರ್ಕಾರವೂ ಕೂಡ ಗೈರಾಗುತ್ತೆ. ಇಷ್ಟೆಲ್ಲಾ ದುಂದು ವೆಚ್ಚ ಯಾಕೆ, ಯಾರಿಗಾಗಿ ಇಷ್ಟೆಲ್ಲಾ ಕಾರ್ಯಕ್ರಮಗಳು? ರಾಷ್ಟ್ರಪತಿಯ ಭಾಷಣ ಬಿಟ್ಟು ಬೇರೆ ಕಾರ್ಯಕ್ರಮಕ್ಕೆ ಮಾಧ್ಯಮಗಳಿಗೂ ನಿರ್ಬಂಧ ಹಾಕಲಾಗಿದೆ, ಸಾರ್ವಜನಿಕರಿಗೂ ನಿರ್ಬಂಧ ಇದೆ. ಜೆಡಿಎಸ್ ಗೈರಾಗ್ತಿದೆ, ಸರ್ಕಾರ ಸಂಪುಟ ಸಭೆಯನ್ನ ನಡೆಸ್ತಾ ಇದೆ, ಬಿಜೆಪಿಯೂ ಗೈರಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಈಗಾಗಲೇ ವೆಚ್ಚ ಮಾಡಲಾಗಿದೆ, ಯಾವ ಕಾರಣಕ್ಕೆ ಅವೆಲ್ಲವನ್ನ ಮಾಡಲಾಗಿದೆ ಅನ್ನೋದಕ್ಕೆ ಸರ್ಕಾರ ಈಗ ಉತ್ತರಿಸಬೇಕಾಗಿದೆ. ವಿಧಾನಸೌಧದ ವಜ್ರ ಮಹೋತ್ಸವ ಸಂಭ್ರಮದ ಮಧ್ಯೆ ಇದೀಗ ಅಪಸ್ವರಗಳು ಕೇಳಿ ಬರ್ತಾ ಇರುವಂತದ್ದು, ರಾಷ್ಟ್ರಪತಿ ಭಾಷಣವನ್ನ ಬಿಟ್ಟು ಬೇರೆ ಕಾರ್ಯಕ್ರಮಕ್ಕೆ ಜೆಡಿಎಸ್ ಗೈರಾಗುತ್ತೆ, ರಾಷ್ಟ್ರಪತಿಗಳ ಫೋಟೋ ಸೆಷನ್ಗೂ ಗೈರಾಗೋದಿಕ್ಕೆ ಜೆಡಿಎಸ್ ನಿರ್ಧರಿಸಿದೆ. ಕಾರ್ಯಕ್ರಮದಲ್ಲಿ ಒಂದು ಗುಟುಕು ನೀರು ಕುಡಿಯದಂತೆ ಈಗಾಗಲೇ ರಾಷ್ಟ್ರಾಧ್ಯಕ್ಷರಿಂದ ಸೂಚನೆಯೂ ಕೂಡ ಜೆಡಿಎಸ್ನ ನಾಯಕರುಗಳಿಗೆ ಬಂದಿರುವಂಥದ್ದು. ಹಾಗಾಗಿ ಜೆಡಿಎಸ್ ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ. ಸುರೇಶ್, ಒಂದು ಕಡೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ವಜ್ರ ಮಹೋತ್ಸವ ನಡೆಸಲಾಗ್ತಾ ಇದೆ, ಆದ್ರೆ ರಾಷ್ಟ್ರಪತಿಗಳ ಭಾಷಣದ ನಂತರ ಕಾರ್ಯಕ್ರಮ ವೀಕ್ಷಿಸೋದಕ್ಕೆ ಯಾರೂ ಇರೋದಿಲ್ಲ. ಮಾಧ್ಯಮಗಳಿಗೂ ನಿರ್ಬಂಧ, ಸಾರ್ವಜನಿಕರಿಗೂ ನಿರ್ಬಂಧ, ಯಾವ ಕಾರಣಕ್ಕೆ ಈ ಕಾರ್ಯಕ್ರಮ ಹಾಗಾದ್ರೆ? ಹೌದು ಭಾವನಾ, ವಿಧಾನಸೌಧದಲ್ಲಿ ಏನು ಇವತ್ತು ಒಂದು ವಜ್ರ ಮಹೋತ್ಸವ ನಡೀತಾ ಇದೆ, ಇದೊಂದು ರೀತಿ ಸಾಕಷ್ಟು ಕಾಲ ನೆನಪಲ್ಲಿ ಉಳಿಯುವಂಥ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು. ಸರ್ಕಾರ ಸಚಿವಾಲಯ ಏನೋ ಸುಮಾರು 26 ಕೋಟಿ ರೂಪಾಯಿಗಳಿಗೆ ಬೇಡಿಕೆ ಇಟ್ಟು ಸಾಕಷ್ಟು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡಿತ್ತು. ಸದಸ್ಯರುಗಳಿಗೆ ಒಂದು ಚಿನ್ನದ ಬಿಸ್ಕೆಟ್ನ ರೂಪದಲ್ಲಿ ಕಾಣಿಕೆಯನ್ನು ಸಹ ನೀಡೋದಕ್ಕೆ ಈಗಾಗಲೇ ಸಾಕಷ್ಟು ಒಂದು ಚರ್ಚೆಗಳು ಸಹ ನಡೆದಿತ್ತು. ಆದರೆ ಯಾವಾಗ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕ ವಲಯಗಳಲ್ಲಿ ಈ ಬಗ್ಗೆ ಸಾಕಷ್ಟು ಟೀಕೆಗಳು ವ್ಯಕ್ತ ಆಯಿತೋ ಆಗ ಆ ಒಂದು ವೆಚ್ಚದ ಮಿತಿಯನ್ನು 10 ಕೋಟಿಗೆ ಇಳಿಸಲಾಯಿತು. ಇದರಿಂದ ಏನು ಮಾಧ್ಯಮಗಳಲ್ಲಿ ಬಂದಂಥ ಕಾರಣದಿಂದಲೇ ಇದೆಲ್ಲ ಆಯಿತು ಅನ್ನುವಂಥ ಕಾರಣಕ್ಕೆ ಒಂದು ಕಡೆ ಸ್ಪೀಕರ್ ಇರ್ಬೋದು, ಪರಿಷತ್ನ ಸಭಾಪತಿ ಇರ್ಬೋದು, ವಿಧಾನಸಭಾ ಕಾರ್ಯದರ್ಶಿ ಇರ್ಬೋದು, ಮಾಧ್ಯಮಗಳ ಮೇಲೆ ಎಲ್ಲೋ ಒಂದು ಕಡೆ ಮುನಿಸ್ಕೊಂಡಿದ್ದಾರಾ ಅನ್ನುವಂಥ ಮಾತುಗಳು ಸಹ ಕೇಳ್ಬರ್ತಾ ಇರುವಂಥದ್ದು. ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ವಜ್ರ ಮಹೋತ್ಸವ ಏನು ನಡೀತಾ ಇದೆ, ರಾಷ್ಟ್ರಪತಿಗಳ ಭಾಷಣಕ್ಕಷ್ಟೇ ಸೀಮಿತ ಆಗ್ತಾ ಇದೆಯಾ? ರಾಷ್ಟ್ರಪತಿ ಭಾಷಣಗಳಲ್ಲಿ ವಿಪಕ್ಷಗಳು ಸಹ ಭಾಗವಹಿಸ್ತೀವಿ, ಅದಾದ ನಂತರ ಯಾವುದೇ ಕಾರ್ಯಕ್ರಮಗಳಲ್ಲೂ ಸಹ ನಾವು ಭಾಗವಹಿಸೋದಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿರುವಂಥದ್ದು. ಜೆಡಿಎಸ್ನ ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರು ಈಗಾಗಲೇ ತಮ್ಮ ಸದಸ್ಯರಿಗೆ ಹೇಳಿದ್ದಾರೆ, ರಾಷ್ಟ್ರಪತಿಗಳ ಭಾಷಣ ಆದ ನಂತರ ಒಂದು ತೊಟ್ಟು ನೀರನ್ನು ಸಹ ಕುಡಿಬೇಡಿ ಅನ್ನುವಂಥ ಒಂದು ಕಟ್ಟಪ್ಪಣೆಯನ್ನು ನೀಡಿರುವಂಥದ್ದು. ರಾಷ್ಟ್ರಪತಿಗಳ ಭಾಷಣವನ್ನು ಮುಗಿಸ್ಕೊಂಡು ನೇರವಾಗಿ ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ತೆರಳಿ ಅಲ್ಲಿ ನಿಮ್ಮ ಒಂದು ಕೆಲಸಗಳಲ್ಲಿ ತೊಡಗಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದಾದ ನಂತರ ಫೋಟೋ ಸೆಷನ್ನಲ್ಲೂ ಸಹ ಭಾಗವಹಿಸೋದಿಲ್ಲ. ಸುಮಾರು 300 ಜನ ಸದಸ್ಯರು ರಾಷ್ಟ್ರಪತಿಗಳ ಜೊತೆ ಫೋಟೋ ಸೆಷನ್ನಲ್ಲಿ ಭಾಗವಹಿಸಬೇಕಾಗಿತ್ತು, ಆ ಒಂದು ಫೋಟೋ ಸೆಷನ್ನಲ್ಲೂ ಸಹ ಜೆಡಿಎಸ್ನವರು ಭಾಗವಹಿಸ್ತಾ ಇಲ್ಲ. ಇದಾದ ನಂತರ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ, ಆ ಎಲ್ಲ ಕಾರ್ಯಕ್ರಮಗಳು ಸಹ ಕಾರ್ಯಕ್ರಮಗಳಿಗೂ ಸಹ ವಿಪಕ್ಷಗಳು ಗೈರು ಆಗ್ತಾ ಇರೋದು, ಮಾಧ್ಯಮಗಳಿಗೂ ಸಹ ನಿರ್ಬಂಧವನ್ನು ಹೇರಬೇಕಾಗಿದೆ.